ನಮಸ್ಕಾರ ವೀಕ್ಷಕರೇ ಗುಣಾಡ್ಡ್ಯನೆಂಬ ಹೆಸರಿನಿಂದ ಈ ಭೂಮಿಯಲ್ಲಿ ಜನ್ಮ ಪಡೆದಂತಹ ಆ ಮಾಲ್ಯಮಂತನೆಂಬ ಪರಮೇಶ್ವರನ ಗಣ ಕೆಲವು ಕಾಲ ಸಾತವಾಹನನ ರಾಜಧಾನಿಯಲ್ಲಿ ಇರ್ತಾನೆ ಸಾತವಾಹನ ರಾಜಧಾನಿಯಲ್ಲಿ ಇದ್ದಾಗ ಅಲ್ಲಿ ಒಂದು ಕತೆ ನಡೆಯುತ್ತೆ ಆ ನಂತರ ಅವನು ಅವನು ಕಲಿತಂತಹ ಮೂರು ಭಾಷೆಗಳನ್ನು ಅಂದರೆ ಸಂಸ್ಕೃತವು ಸೇರಿ ಮೂರು ಭಾಷೆಗಳನ್ನು ಅವನು ಬಿಟ್ಟು ಇನ್ನೆ ಇನ್ನೆಂದೂ ನಾನು ಸಂಸ್ಕೃತವನ್ನು ಮಾತನಾಡುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಬೇಸರದಿಂದ ಅವನು ಕೂಡ ವಿಧ್ಯಾವಾಸಿನಿಯ ದರ್ಶನಕ್ಕೆ ಬರ್ತಾನೆ ವಿಧ್ಯಾವಾಸಿನಿಯ ದರ್ಶನಕ್ಕೆ ಬಂದವನು ಅವನಿಗೆ ಪೂರ್ವಜನ್ಮದ ನೆನಪಾಗುತ್ತೆ ಆ ದೇವತೆಯ ಅನುಗ್ರಹದಿಂದ ಆಗ ಅವನು ಆ ಕಾಣಭೂತಿ ಎಂಬ ಪಿಶಾಚಿಯ ಬಳಿ ಹೋಗಿ ಪೈಶಾಚಿಕ ಭಾಷೆಯಲ್ಲಿ ಅವನು ಆ ಕಾಣಭೂತಿಯನ್ನು ಮಾತನಾಡಿಸ್ತಾನೆ ಆಗ ಕಾಣಭೂತಿ ಎಂಬ ಪಿಶಾಚಿಯು ಹೇಳುತ್ತೆ ಗುಣಾಢ್ಯನೇ ನೀನು ಮಾಲ್ಯ ನೀನು ಮಾಲ್ಯವಂತನೆಂಬ ಹೆಸರಿಂದ ಈ ಭೂಮಿಯಲ್ಲಿ ಜನಿಸಿದ್ದೀಯ ನೀನು ಗಣ ಪರಮೇಶ್ವರನ ಗಣ ನಿನಗೆ ಮೊದಲು ಬಂದಂತಹ ಆ ವರರುಚಿಯ ಆ ಶಾಪವು ವಿಮೋಚನೆ ಆಗ ನೀನು ವರರುಚಿಯಿಂದ ಕೇಳಿದಂತಹ ಕಥೆಯನ್ನು ಹೇಳಿದರೆ ನನಗೂ ನಿನಗೂ ಇಬ್ಬರಿಗೂ ಶಾಪ ವಿಮೋಚನೆ ಆಗುತ್ತದೆ ಅಂತ ಗುಣಾಢ್ಯನಿಗೆ ಹೇಳ್ತಾನೆ ಆಗ ಗುಣಾಢ್ಯನು ತನ್ನ ಜೀವನದಲ್ಲಿ ಏನು ನಡೀತು ಎಂಬುದನ್ನು ಕತೆಯನ್ನು ವಿಸ್ತಾರವಾಗಿ ಆ ಪಿಶಾಚಿಯಾದಂತಹ ಕಾಣಭೂತಿಗೆ ಹೇಳ್ತಾನೆ ಕಾಣಭೂತಿ ನಾನು ಪ್ರತಿಷ್ಠಾನ ದೇಶದಲ್ಲಿ ಸುಪ್ರತಿಷ್ಠವೆಂಬ ಒಂದು ನಗರವಿದೆ ಅಲ್ಲಿ ಸೋಮಶರ್ಮನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನಿಗೆ ವತ್ಸ ಗುಲ್ಮಕ ಎಂಬ ಇಬ್ಬರು ಗಂಡು ಮಕ್ಕಳು ಹಾಗೂ ಸುತಾರ್ಥ ಎಂಬ ಒಬ್ಬಳು ಮಗಳು ಇದ್ದಳು ಆ ಶ್ರುತಾರ್ಥೆಯೇ ನನ್ನ ತಾಯಿ ಹಾಗೆ ನಾಗರಾಜನಾದ ವಾಸುಕಿಯ ಸೋದರ ಮ ಮಗ ಕೀರ್ತಿ ಸೇನನೇ ನನ್ನ ತಂದೆ ನನ್ನ ತಾಯಿಯು ಸೋದರ ಮಂದಿರು ನನ್ನ ಬಾಲ್ಯದಲ್ಲಿಯೇ ತೀರಿಕೊಂಡರು ನಾನು ಕೊನೆಗೆ ದಕ್ಷಿಣ ಪಥಕ್ಕೆ ಬಂದು ಅಲ್ಲಿ ವಿದ್ಯಾವಂತನಾಗಿ ಅಲ್ಲಿ ವಿದ್ಯೆಯನ್ನು ಪಡೆದು ಪ್ರಸಿದ್ಧಿ ಪಡೆದು ನನ್ನ ಸ್ವದೇಶಕ್ಕೆ ಹಿಂದಿರುಗಿ ಹೋದೆ ರಾಜಧಾನಿಗೆ ಹೋಗಿ ಅಲ್ಲಿ ರತ್ನ ಸಿಂಹಾಸನದಲ್ಲಿ ಮಂಡ ನೋಡಿದೆ ಅಲ್ಲಿ ರತ್ನ ಸಿಂಹಾಸನದಲ್ಲಿ ಮಂಡಿಸಿದ್ದ ಸಾತವಾಹನ ರಾಜನನ್ನು ನೋಡಿದೆ ಹತ್ತಿರದಲ್ಲೇ ಶರ್ವಶರ್ಮ ಮುಂತಾದ ಅವನ ಮಂತ್ರಿಗಳು ನನ್ನನ್ನು ಆ ರಾಜನಿಗೆ ಪರಿಚಯಿಸಿದರು ಈತನು ಸರ್ವ ವಿದ್ಯಾ ವಿಶಾರದನು ಪ್ರಖ್ಯಾತನೂ ಆದ ಗುಣಾಢ್ಯ ಎಂದು ನನ್ನ ಪರಿಚಯವನ್ನು ಮಾಡಿಸಿದರು ಆ ರಾಜನು ಕೂಡಲೇ ನನ್ನನ್ನು ಸತ್ಕರಿಸಿ ಅವನ ಮಂತ್ರಿಯಾಗಿ ನೇಮಿಸಿಕೊಂಡನು ನಾನು ಕೂಡ ಮದುವೆಯನ್ನು ಮಾಡಿಕೊಂಡು ಕೆಲವಾರು ಶಿಷ್ಯರಿಗೆ ಪಾಠವನ್ನು ಹೇಳುತ್ತಾ ರಾಜಕಾರ್ಯಗಳನ್ನು ನೋಡಿಕೊಂಡು ಸುಖವಾಗಿ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದೆ ಆದರೆ ಒಂದು ದಿನ ನಾನು ಮಹಾರಾಜನಾದಂತಹ ಸಾತವಾಹನನ ಜೊತೆಗೂಡಿ ಅಲ್ಲಿಯ ಒಂದು ಸುಂದರವಾದ ಉದ್ಯಾನವನವನ್ನು ನೋಡಿ ಅದನ್ನು ಯಾರು ಕಟ್ಟಿಸಿದರು ಎಂದು ಆ ಉದ್ಯಾನದಲ್ಲಿ ಕೆಲಸವನ್ನು ಮಾಡುತ್ತಿದ್ದ ಉದ್ಯಾನ ಪಾಲಕನನ್ನು ಮಹಾರಾಜ ಸಾತವಾಹನ ಕೇಳ್ತಾನೆ ಆಗ ಆ ಉದ್ಯಾನ ಪಾಲಕನು ನರ್ಮದಾ ತೀರದ ಬರುಕಚ್ಚ ಗ್ರಾಮದ ಬ್ರಾಹ್ಮಣನೊಬ್ಬನು